Jaganmathe. ಏನ್ ಹೇಳ್ತಿದ್ದೀರಾ? ಮುತ್ತಣ್ಣ ಬದುಕ್ಬಿಟ್ನ? ಹೌದು ಶಾರದಾ, ಬಂಡೆಕಲ್ ತರ ಎದ್ ಕೂತಿದ್ದ, ಅದನ್ನ ನಾನ್ ಕಣ್ಣಾರೆ ನೋಡಿದೆ. ನಮ್ ಮನೇಲಿ ಕಿರೀಟನ ಕತ್ ಕಳ್ಳಂಗೆ ಹಾವು ಕಚ್ಚಿದ್ರು ಸಾಯ್ದೆ ಇದಾನಂದ್ರೆ ನಂಬೋಕೆ ಆಗ್ತಿಲ್ಲ. ತುಂಬಾ ನೋವು ಅನ್ಭವಿಸ್ಕೊಂಡು ಸಾಯ್ತಾನೆ ಅಂತ ನಾನ್ ಸಂತೋಷ ಪಟ್ಟಿದ್ದೆ, ಮತ್ತೆ ಜೀವಂತವಾಗಿ ಎದ್ಬಿಟ್ಟ. ಅವನು ಕಾಟ ಮುಗೀತು ಅನ್ಕೊಂಡ್ರೆ ಮತ್ತೆ ಶುರು ಆಗೋಯ್ತು. ನನ್ ಕೈಯಲ್ಲೂ ತಡ್ಕೊಳಕ್ ಆಗ್ತಿಲ್ಲ ಶಾರದಾ. ಆ ಮಹೇಂದ್ರ ಅವತ್ ನಮ್ಮ ಹತ್ರ ಬಂದು ಆ ಮುತ್ತಣ್ಣನ್ ಸಾಯಿಸ್ಬಿಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ಟು ಹೋದ. ಈಗ ಕೊನೆಗೆ ಅವನೇ ಮೂಲಿಕೆ ಔಷಧಿ ಕೊಟ್ಟು ಅವನೇ ಕಾಪಾಡಿದಾನಂತೆ. ಇದೇ ಅಕ್ಕ ನಂಗೊಂಚೂರು ಅರ್ಥ ಆಗ್ತಿಲ್ಲ, ಯಾಕಕ್ಕ ಅವನು ಹೀಗ್ ಮಾಡ್ದ? ಆ ಮಹೇಂದ್ರ ಅಪ್ಪನ್ ತಲೆಗೆ ಉಪ್ಪನ್ ಕಟ್ಟಿ ಐದಕ್ಕೆ ಒಂದು ಅಂತ ಭಾಗ ಮಾಡೋನು. ಅವನು ಲಾಭ ಇಲ್ದೆ ಏನೂ ಮಾಡೋನಲ್ಲ. ಮುತ್ತಣ್ಣನ್ ಸಾಯ್ಸೇ ಸಾಯಿಸ್ತೀನಿ ಅಂತ ಮೀಸೆ ತಿರುಗಿಸ್ಕೊಂಡು ಹೋದೋನು ಮನ್ಸ್ ಬದಲಾಯಿಸಿ ಅವನ ಕಾಪಾಡಿದಾನೆ ಅಂದ್ರೆ ಅದ್ರಲ್ಲಿ ಅವನ್ಗೆ ಯಾವ್ದೋ ಲಾಭ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಅವನ್ ಹಾಗೆ ಮಾಡೋನಲ್ಲ. ಮುತ್ತಣ್ಣನ್ ಇಟ್ಕೊಂಡು ಅವನು ಯಾವ್ದೋ ದೊಡ್ಡ ಪಿತೂರಿ ಮಾಡಿದಾನೆ ಅಂತ ಅನ್ನಿಸ್ತಿದೆ.